ಬಾಗಲಕೋಟೆ ನಗರದಲ್ಲಿ ಮಹಿಳಾ ಆಯೋಗ ಮತ್ತು ಕಾನೂನು ಪ್ರಾಧಿಕಾರದ ಸಹಯೋಗದೊಂದಿಗೆ ಕಾನೂನು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಲಾಗಿತ್ತು. ಜನರಲ್ಲಿ ಜಾಗೃತಿ ಮೂಡಿಸುವುದು, ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳ ಪರವಾಗಿ ಇದ್ದಂತಹ ಕಾನೂನುಗಳು ಯಾವ್ಯಾವು, ಅದನ್ನು ಯಾವ ರೀತಿ ಉಪಯೋಗ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ. ಹೆಣ್ಣು ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮುಂದೆ ಕಾಲನ್ನು ಇಡಬೇಕು. ಜೊತೆಗೆ ಹೋರಾಟ, ರಾಜಕೀಯ, ಶಿಕ್ಷಣ, ಹೀಗೆ ಪ್ರತಿಯೊಂದರಲ್ಲೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡಲಾಗುತ್ತೆ. ಬನ್ನಿ, ಹಾಗಾದ್ರೆ ಯಾರೆಲ್ಲ ಭಾಗವಹಿಸಿದ್ರು, ಈ ಬಗ್ಗೆ ಜನಸ್ಪಂದನೆ ಯಾವ ರೀತಿ ಇತ್ತು ನೋಡೋಣ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಣ ಉತ್ತರ ಕರ್ನಾಟಕದ ಈ ಬೆಣ್ಣೆ ವ್ಯವಸ್ಥೆಯ ಜನರಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಅವರು ಉದ್ಘಾಟನ ಕೊನೆಯ ನುಡಿಗಳನ್ನಾಡಬೇಕೆಂದು ಹೇಳಿ ಮಾಡ್ತೀವಿ. ಯಾವುದೇ ಸೌಲಭ್ಯಕ್ಕೆ ಅವಳಿಗೆ ಹತ್ತಿರಕ್ಕೆ ಹೋಗಂಗಿಲ್ಲ, ಹೋರಾಟ ನಡೆಸ್ತಾ ಇದ್ದಾಳೆ. ಇನ್ನೂ ಅವಳಿಗೆ ಯಾವುದೇ ತರ ಸಮಾನತೆ, ಗೌರವ, ಪ್ರೋತ್ಸಾಹ, ಸಹಕಾರ ಏನು ಸಿಕ್ಕಿಲ್ಲ. ಬಟ್ ಹೋರಾಟ ಮಾತ್ರ ಚಾಲು ಇಡಿ, ಖಂಡಿತ ಸಿಗತ್ತೆ. ನಾನು ಮುಖ್ಯಮಂತ್ರಿಗಳಿಗೆ ಬರೀತೀನಿ, ಕರ್ನಾಟಕ ಸರ್ಕಾರಕ್ಕೆ ಬರೀತೀನಿ, ಎಲ್ಲದರಲ್ಲೂ ರಾಜಕೀಯ ರಂಗದಲ್ಲೂ ಸಹ ಅವರಿಗೆ ಮಾನ್ಯತೆ ಕೊಡಿ, ಅವರಿಗೆ ನಾಮಿನೇಷನ್ ಮಾಡಿ, ಅವ್ರ ಎಲೆಕ್ಷನ್ ಅಲ್ಲಿ ಹೋರಾಡಲಿಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು, ಅವರನ್ನೂ ಒಬ್ಬರನ್ನ ಗುರುತಿಸಿ ಅವರನ್ನ ಅಸೆಂಬ್ಲಿಗೆ ಕಳಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು.